ಅನವಶ್ಯಕವಾಗಿ ಸಿದ್ದು ವಿರುದ್ಧ ಗುಡುಗುತ್ತಿದ್ದಾರ ಹೆಚ್ಡಿಕೆ ಹೆಚ್ ಕೆ ಆರೋಪಗಳಿಗೆ ಸಿದ್ದು ಪುತ್ರ ಯತೀಂದ್ರ ಹೇಳೋದೇನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ಹೌದು ಹುಲಿಯ ಟಗರು ಏನ್ ಗತ್ತು ಗೈರತ್ತು ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಅವ್ರ ಭಾಷಣ ಕೇಳೋದೇ ಚಂದ ಸಿದ್ದರಾಮಯ್ಯ ಅವ್ರ ಮಗ ಆಗುಟ್ಟದ ಮೇಲೆ ಯತೀಂದ್ರ ಅವರು ಒಂದಷ್ಟು ಸೈಲೆಂಟ್ ಆಗಿರ್ಬಿಟ್ರೆ ನಡೆಯಲ್ಲ ಅವರು ನಾನು ಮಾತಾಡ್ತೀನಿ ನನಗೂ ಮಾತಾಡೋದು ಬರುತ್ತೆ ನನ್ನೂ ಸುಮ್ಮನೆ ಕೀಣಕ್ ಬೇಡಿ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಗುಡುಗಿದ್ದಾರೆ ವರ್ಗಾವಣೆ ಪಾಲಿಟಿಕ್ಸು ಮತ್ತೊಂದು ಮಗದೊಂದು ವಿವೇಕಾನಂದ ಅವರು ಇವರು ಯಾರು ನಮಗ್ ಗೊತ್ತಿಲ್ಲ ರೀ ನಾವು ಮಾತಾಡೋ ಒಂದು ವಿಡಿಯೋ ಆಡಿಯೋ ನೆಡ್ಕಂಡ್ ಇವರ್ನ ವರ್ಗಾವಣೆ ದಂಧೆ ಅಂತ ಹೇಳ್ತೀರಾ ಅಂದ್ರೆ ಅದು ನಿಮ್ಮ ಮನಸ್ಥಿತಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರುವ ಎಲ್ಲಾ ಟ್ರಾನ್ಸ್ಫರ್ಗಳು ಕೂಡ ದಂಧೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಿರುವಂತ ಎಲ್ಲಾ ಸರ್ಕಾರಿ ಕೆಲಸಗಳು ದಂಧೆ ನಿಮ್ಮ ಮನಸ್ಥಿತಿಯನ್ನ ನಮ್ಮ ಮೇಲೆ ಹೇರಕ್ಕೆ ಬರಬೇಡಿ ನನಗೆ ಈಗಲೂ ಇನ್ಸ್ಪೆಕ್ಟರ್ ವಿವೇಕಾನಂದ ಯಾರು ಅಂತ ಗೊತ್ತಿಲ್ಲ ನಾನು ಕಾಲಲ್ಲಿ ಮಾತಾಡಿದ್ದು ಒಬ್ಬ ಬಿ ವಿವೇಕಾನಂದ ಅವರ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಒಬ್ರು ಬಿಇಒ ವಿವೇಕಾನಂದ ಇದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡಿದ್ದು ಇನ್ಸ್ಪೆಕ್ಟರ್ ವಿವೇಕಾನಂದ ಬಗ್ಗೆ ನನಗೆ ಗೊತ್ತಿಲ್ಲ ನಿಮಗೆ ಇನ್ಸ್ಪೆಕ್ಟರ್ ವಿವೇಕಾನಂದ ಬಗ್ಗೆ ಬೇಕು ಅಂದರೆ ಆ ಕ್ಷೇತ್ರದ ಶಾಸಕರನ್ನ ಕೇಳಿ ತಿಳ್ಕೊಳ್ಳಿ ಅನವಶ್ಯಕವಾಗಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರ ಕುಟುಂಬ ಅಥವಾ ಸಿದ್ದರಾಮಯ್ಯ ಅವರ ಪುತ್ರ ತೇಜವಧೆ ಮಾಡೋ ಕೆಲಸವನ್ನ ಮಾಡಬೇಡಿ ವಿಪಕ್ಷವಾಗಿದ್ದುಕೊಂಡು ಏನನ್ನ ಮಾಡ್ಬೇಕು ಆ ಕೆಲಸವನ್ನ ಮಾಡಿ ಎಲ್ಲದ್ರಲ್ಲೂ ಮೂಗು ತೂರಿಸೋ ಕೆಲಸವನ್ನ ಮಾಡಬೇಡಿ ಯತೀಂದ್ರ ಅವ್ರಿಗೂ ಮಾತಾಡಕ್ ಬರುತ್ತೆ ಡಾಕ್ಟ್ರು ಸರ್ಜರಿ ಅಷ್ಟೇ ಅಲ್ಲ ರಾಜಕೀಯವಾಗಿ ಸರ್ಜರಿ ಮಾಡೋದು ಹಿಂಗೇನೋದು ಅವ್ರಿಗೆ ಗೊತ್ತಿದೆ ಅನ್ನೋದನ್ನ ಯತೀಂದ್ರ ಪ್ರೂವ್ ಮಾಡ್ಕೊಂಡಿದ್ದಾರೆ ಎಸ್ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವ್ರು ಮಾತನಾಡಿದಂತ ಆಡಿಯೋ ವಿಡಿಯೋ ವೈರಲ್ ಆಯ್ತು ಅದ್ರ ಜೊತೆಗೆ ಮಾರದಿನೇ ವರ್ಗಾವಣೆ ಲಿಸ್ಟ್ ನಲ್ಲಿ ನಾಲ್ಕನೇ ಹೆಸರು ಪಟ್ಟಿಯಲ್ಲಿ ವಿವೇಕಾನಂದ ಅವರು ಅವರು ಮೈಸೂರಿಗೆ ಟ್ರಾನ್ಸ್ಫರ್ ಆದ್ರು ಇವೆಲ್ಲವೂ ಇದಕ್ಕೆ ಹಂಗೇ ಉಂಡಿಗೆ ಸಾಕ್ಷಿ ಬೇಕಾ ಅಂತ ಕುಮಾರಸ್ವಾಮಿ ಅವರು ತಿಳಿಸಿದ್ರು ಆದ್ರೆ ಅದೇ ಬೇರೆ ಇದೇ ಬೇರೆ ಅಂತ ಬಟ್ ಯಾವ್ದು ಬೇರೆ ಹಂಗಾರ್ ಬಿಒ ವರ್ಗಾವಣೆ ಆಗಿದ್ಯಾ ಯತೀಂದ್ರ ಅವರು ಅಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಅನವಶ್ಯಕವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪಗಳನ್ನ ಮಾಡಿ ಅವ್ರನ್ನ ಸಂಕಷ್ಟಕ್ಕೆ ಸಿಲ್ಸೋ ಕೆಲಸಗಳನ್ನ ಮಾಡ್ತಿದಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವುದೇ ವರ್ಗಾವಣೆ ದಂಧೆ ನಡೀತಾ ಇಲ್ವಾ ಅಥವಾ ನಡೀತಿದ್ಯಾ ಯತೀಂದ್ರ ಅವರು ಶಾಸಕರಾಗಿದ್ದರೆ ಓಕೆ ಏನ್ ಬೇಕಾದ್ರೆ ಮಾತಾಡ್ಬೋದಿತ್ತು ಶಾಸಕರಲ್ಲ ಮಾಜಿ ಶಾಸಕರು ಹೀಗಾಗಿ ಸರ್ಕಾರಿ ಕೆಲಸಗಳಲ್ಲಿ ಹೇಗೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕೆ ಶ್ಯಾಡೋ ಸಿಎಂ ಆಗಿ ವರ್ತಿಸ್ತಿದಾರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು